ಚುಕ್ಕಿ ವೀರರಾಣಿ ಕಿತ್ತೂರಾಣಿ ಚೆನ್ನಮ್ಮ ನಾಟಕದಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಪಾತ್ರನ ಮಾಡ್ತಾ ಇದ್ದಾನೆ. ಇಲ್ಲಿ 33 ದಿನಗಳಿಂದ ತರಬೇತಿ ಕೊಡ್ತಾ ಇದ್ದಾರೆ. ಕಳಾರಿ, ನೃತ್ಯ, ಹೀಗೆ ಮುಂತಾದವುಗಳನ್ನು ಮಾಡ್ತಿದ್ದಾರೆ. ತುಂಬ ಸಂತೋಷ ಆಗ್ತಿದೆ. ಈ ಪಾತ್ರ ನನಗೆ ಸಿಕ್ಕಿದ್ದು ನನ್ನ ಸೌಭಾಗ್ಯ ಅಂತಲೇ ಹೇಳ್ಬೋದು. ಆ ಪಾತ್ರಕ್ಕೆ ನನ್ನ ಕೈಲಿ ಆದಷ್ಟು ನಾನೊಂದು ಜೀವ ತುಂಬುವಂಥ ಪ್ರಯತ್ನದಲ್ಲಿದ್ದೇನೆ. ಪ್ರತಿಯೊಂದು ಕಾರ್ಯಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಕಳಾರಿ, ನೃತ್ಯ, ಮತ್ತು ಕತ್ತಿ ವರ್ಸೆ. ಬೇರೆ ರಾಜ್ಯಗಳಿಂದನೂ ಲೈಕ್ ಟೀಚರ್ಸ್ಗಳನ್ನ ಕರೆಸಿ ನಮಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ ಪ್ರತಿಯೊಂದನ್ನು. ಸಾತ್ವಿಕವಾದ ನೆಲಗಟ್ಟಿನಲ್ಲಿ ನಾವು ಕಿತ್ತೂರಾಣಿ ಚೆನ್ನಮ್ಮನ್ನ ಒಂದು ಸಕ್ಸಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಈಗ ರಿಹರ್ಸಲ್ನ ಮಾಡಿದ್ದೀವಿ. ಒಂದು 80% ಕಂಪ್ಲೀಟ್ ಆಗಿದೆ. ಇನ್ನು ಶೋಗೆ ಸಿದ್ಧವಾಗಿದೆ. ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋದು ನಡೆಸಿ ಒಳ್ಳೆ ರೀತಿಯಲ್ಲಿ ನಮ್ಮ ಪ್ರಾಜೆಕ್ಟ್ನ ಮುನ್ನಡೆಯಲ್ಲಿ ನಡೆಸಿ ನಾವು ಇದನ್ನು ಸಕ್ಸಸ್ ಕಾಣಿಸ್ಬೇಕು ಅನ್ನೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. 150 ಹೆಚ್ಚು ಜನ ಕಲಾವಿದರು ಸೇರಿ ಒಂದು ಈ ಪ್ರಾಜೆಕ್ಟನ್ನು ನಾವು ಮಾಡ್ತಾ ಇದ್ದೀವಿ. ನಮ್ಮ ಎಲ್ಲ 150 ಜನ ಕಲಾವಿದರ ಜೊತೆಗೆ ನಾವು ಒಂದು ತಂತ್ರಜ್ಞರು ಒಂದು ಒಟ್ಟು ಟೋಟಲ್ ಒಂದು 100 ಜನ ತಂತ್ರಜ್ಞರೇ ಎಲ್ಲ ಸೇರಿ ಇದನ್ನು ಮುನ್ನಡೆಸ್ತಾ ಇದ್ದೀವಿ. ಕರ್ನಾಟಕದ ರಂಗ ಇತಿಹಾಸದಲ್ಲಿ ಏನಂತಂದರೆ ಮೊದಲ ಬಾರಿಗೆ ಅನ್ನುವಂಥ ರೀತಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಇತಿಹಾಸವನ್ನು ಕುರಿತಾದ ಒಂದು ಮೆಗಾ ನಾಟಕವನ್ನು ಧಾರವಾಡದ ರಂಗಾಯಣದಿಂದ ಧಾರವಾಡದ ಕೃಷಿ ವಿಶ್ವದಲ್ಲಿ ತಯಾರು ಮಾಡ್ತಾ ಇದ್ದರೆ ಆ ಒಂದು ನಾವು ಸಟ್ಟನ್ನು ತಯಾರು ಮಾಡ್ತಾ ಇದ್ದರೆ ನಾಟಕದ ತಾಲ್ಮೇಳ ಅದೇ ಪ್ರದೇಶದಲ್ಲಿ ನಾವಿಲ್ಲಿ ಏನು ನೋಡ್ತಾ ಇದ್ದೀವಿ. ಇದೇ ಒಂದು ಪರಿಕಲ್ಪನೆಯಲ್ಲಿ ಒಂದು ಮೆಗಾ ಏನಂತಂದರೆ ಮರಾಠಿಯಲ್ಲಿ ಏನೊಂದು ಜಾನತಾ ರಾಜ ಒಂದು ನಾಟಕ ಆಗಿತ್ತು, ಶಿವಾಜಿಯ ಚರಿತ್ರೆಯನ್ನು ಆಧರಿಸಿದ ನಾಟಕ. ಆ ಮಾದರಿಯಲ್ಲಿ ಏನಂತಂದರೆ ಧಾರವಾಡದ ರಂಗಾಯಣದಿಂದ ಈಗೇನಂತ ಸುಮಾರು 200 ಕಲಾವಿದರನ್ನು ಒಳಗೊಂಡ ಒಂದು ಅದ್ಧೂರಿ ನಾಟಕವನ್ನು ಮಾಡೋದಕ್ಕೆ ಈಗಾಗಲೇ ತಯಾರು ನಡೆಸಿದೆ. ಈ ಪ್ರಮುಖ ನಾಟಕ ಏನಂತ
ಅಂತಂದ್ರೆ ಧಾರವಾಡದ ಕೆಸಿಡಿ ಮೈದಾನದಲ್ಲಿ ಒಂದು ಪ್ರದರ್ಶನ ಜೊತೆಗೆ ಏನಂತಂದ್ರೆ ಡಿಸೆಂಬರ್ 19ರಿಂದ ಏನು ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೆಯುತ್ತೆ. ಅಧಿವೇಶನದ ಸಂದರ್ಭದಲ್ಲಿ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಕೂಡ ಏನಂತಂದ್ರೆ ವಿಶೇಷ ಪ್ರದರ್ಶನವನ್ನು ಏರ್ಪಡಿಸೋದಕ್ಕೆ ಈಗಾಗಲೇ ಏನಂತಾರೆ ಧಾರವಾಡ ರಂಗಾಯಣದಿಂದ ಏನಂತಾರೆ ಕೃಷಿ ವಿಶ್ವವಿದ್ಯಾಲಯದ ಒಂದು ಪ್ರದರ್ಶನ ಮಳಿಗೆಯ ಒಂದು ಏನು ಹಾಲ್ ಇದೆ ಅಲ್ಲಿ ಏನಂತಾರೆ ಅದ್ದೂರಿಗೆ ಏನಂತಂದ್ರೆ ತಯಾರಿ ಎಲ್ಲ ನಡೀತಾ ಇದೆ. ನಾವೀಗ ನೋಡಬಹುದು ಏನಂತಾರೆ ರಂಗ ತಾಲೀಮು ಯಾವ ರೀತಿ ನಡೆದಿದೆ ಅಂತಂದ್ರೆ ಚೆನ್ನಮ್ಮನ ಬಾಲ್ಯ ಇರ್ಬೋದು ಯೌವನ ಮತ ಅಂತ ಯುದ್ಧದ ರೀತಿ ಏನಂತಾರೆ ಎಲ್ಲವನ್ನು ಕೂಡ ಏನಂತಂದ್ರೆ ಇಲ್ಲಿ ಏನಂತಾರೆ ನಾಟಕದ ಮೂಲಕ ಒಂದು ಏನಂತಾರೆ ಪ್ರದರ್ಶನ ನೀಡೋದಕ್ಕೆ ಈಗಾಗಲೇ ಇರುತ್ತೆ. ಇದು ಬಹುದಿನಗಳ ಕನಸು ಕೂಡ ಆಗಿತ್ತು, ಅದನ್ನೀಗ ಧಾರವಾಡದ ರಂಗಾಯಣದಿಂದ ಈ ಒಂದು ಸಾಧ್ಯ ಮಾಡೋದಕ್ಕೆ ಈಗಾಗಲೇ ಮುಂದಾಗ್ತದೆ. ಕಳೆದ ಒಂದು ತಿಂಗಳಿನಿಂದ ಏನಂತಾರೆ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಪ್ರಾಂಗಣದಲ್ಲಿ ಈ ರೀತಿ ಒಂದು ಏನಂತಾರೆ ಅದ್ದೂರಿಯಾದಂಥ ಏನಂತಂದರೆ ತಯಾರಿಗಳು ಎಲ್ಲವೂ ಕೂಡ ನಡೀತದೆ. ಪ್ರಮುಖವಾಗಿ ಏನಂತಂದರೆ ಈ ಒಂದು ಕಾನ್ಸೆಪ್ಟನ್ನು ತರೋದಕ್ಕೆ ಸಾಕಷ್ಟು ಶ್ರಮ ವಹಿಸಿ ಏನಂತಂದರೆ ಈಗಾಗಲೇ ತಯಾರಿಗಳನ್ನು ಕೂಡ ಎಲ್ಲವನ್ನು ಮಾಡೋದು. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಮಾತನಾಡೋಕ್ಕೆ ಧಾರವಾಡ ರಂಗಾಯಣದ ನಿರ್ದೇಶಕರಂತ ರಮೇಶ್ ಪರಿಣಾಕರ್ ಅವರು ಇದ್ದಾರೆ. ನಾವು ಅವ್ರ ಜೊತೆಯೇ ಮಾತಾಡೋಣ. ಸರ್, ಇದು ಯಾವ ರೀತಿ ಒಂದು ಇದನ್ನು ಕನ್ಸೆಪ್ಟ್ ಮಾಡ್ಕೊಂಡಿದ್ದೀರಿ, ಇದನ್ನು ಏನೇನೆಲ್ಲ ಪ್ರಯತ್ನಪಟ್ಟು ಮಾಡ್ತೇನೆ? ಕರ್ನಾಟಕ ಸರ್ಕಾರ ರಂಗಾಯಣ ಧಾರವಾಡ, ಇದು ಒಂದು ಮಹಾರಾಷ್ಟ್ರ ಸರ್ಕಾರ ಜಾನತಾ ರಾಜ ಅನ್ನುವಂಥ ಒಂದು ಶಿವಾಜಿ ಮಹಾರಾಜರ ನಾಟಕ ಮಾಡಿಸಿದ್ರು. ಆ ಒಂದು ನಾಟಕವನ್ನು ನಮ್ಮ ಮೊದಲನೇ ನಿರ್ದೇಶಕರಂಥ ನಟರಾಜನ ಏನಿಗೆ ಅವರ ಒಂದು ಕನಸಿತ್ತು, ಅವ್ರು ಮಾಡೋಕ್ಕಾಗಲಿಲ್ಲ. ಹೀಗಾಗಿ ನಾನು ಬಂದಾದಮೇಲೆ ಅರವಿಂದ ಲಿಂಬಾವಳಿಯವರ ಸಚಿವರಿದ್ದಾಗ ಇದನ್ನು ಈ ಥರ ಒಂದು ಮಹಾರಾಷ್ಟ್ರ ಸರ್ಕಾರ ಮಾಡಿದಂಥ ಒಂದು ಅದ್ಭುತವಾದಂಥ ಐತಿಹಾಸಿಕ ನಾಟಕವನ್ನು ಕರ್ನಾಟಕದಲ್ಲಿ ಇಲ್ಲಿವರೆಗೂ ಆಗಿಲ್ಲ, ಅಂಥ ನಾಟಕವನ್ನು ಮಾಡೋಣ ಅಂತ ಕೇಳಿದಾಗ ಅವರು ಬಹಳಷ್ಟು ಇಲ್ಲ ಇದನ್ನು ಮಾಡಿ ನಾವು ಇದೀವಿ ನಿಮ್ಮ ಜೊತೆಗೆ ಅಂಥೇಳಿ ಅವರು ನಮಗೆ ಆರ್ಥಿಕವಾಗಿ ಸಹಾಯ ಮಾಡಿದರು. ಹೀಗಾಗಿ ಹಿರಿಯ ತಜ್ಞರನ್ನು ಸಂಶೋಧಕರನ್ನು ಲಂಡನ್ನಲ್ಲಿರುವಂಥ ಗೆಜೆಟ್ ಕಾಪಿಗಳನ್ನು ನಾವು ಸಂಶೋಧನೆ ಮಾಡಿ ಅದಕ್ಕೆ 5 ಸಮಿತಿಗಳನ್ನು ಮಾಡಿದ್ವಿ ನಾವು. ರಂಗಪಠ್ಯ ರಚನಾ ಸಮಿತಿ, ಪರಿಷ್ಕರಣಾ ಸಮಿತಿ, ಸಂಶೋಧನಾ ಸಮಿತಿ, ಈ ಥರ ಸಮಿತಿಗಳನ್ನು ಮಾಡಿ ನಾವು 1 ವರ್ಷಗಳಿಂದ ಇದನ್ನು ರಿಸರ್ಚ್ ಮಾಡಿ ಸಮಿತಿಗಳನ್ನು ಮಾಡಿ ರಂಗರೂಪಕ್ಕೆ ತಂದು ಈಗ 33ನೇ ದಿನ ಆಯಿತು. ಈ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಈ ರಿಹರ್ಸಲನ್ನು ಮಾಡ್ತಾ ಇದ್ದೀವಿ. ಒಟ್ಟು ಈಗ 85 ಜನ ಕಲಾವಿದರಿದ್ದಾರೆ. ಪ್ರದರ್ಶನದ ಸಮಯದಲ್ಲಿ ಒಟ್ಟು 150 ಜನ, ಒಟ್ಟು 200 ಜನ ಒಂದೇ ವೇದಿಕೆಯಲ್ಲಿ ಈ ನಾಟಕದ ರಂಗದ ಮೇಲೆ 200 ಜನ ಕಲಾವಿದರು ಬರ್ತಾರೆ. ಜೀವಂತ ಆನೆಗಳ ಯುದ್ಧ ಕಲೆಗಳನ್ನೆಲ್ಲ ಕಲಿಸ್ತಾ ಇದ್ದಾರೆ. ಒಟ್ಟು ವೀರಾಣಿ ಕಿತ್ತೂರು ಚೆನ್ನಮ್ಮ ಸ್ವಾತಂತ್ರ್ಯ ಪ್ರಥಮ ಹೋರಾಟಗಾರತಿ, ಅವಳ ಒಂದು ಶೌರ್ಯ, ಒಂದು ಏನು ಅವಳ ಪ್ರಾಣ ಬಲಿದಾನ ಮಾಡಿದ್ದು, ಅವಳ ಒಂದು ವೈಭವ ಏನಿತ್ತು, ಅವತ್ತಿನ ಏನು ಸುದೀರ್ಘವಾಗಿ 300 ವರ್ಷ ಆಳ್ಕೆ ಮಾಡಿದಂಥ ಕಿತ್ತೂರು ಸಂಸ್ಥಾನದ ವೀರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಏನು ಗತವೈಭವವನ್ನು ನಾವು ರಂಗರೂಪಕ್ಕೆ ತರ್ತಾ ಇದ್ದೀವಿ. ಅವತ್ತೇನು ಚೆನ್ನಮ್ಮ ಯುದ್ಧ ಮಾಡಿರೋದಿರ್ಬೋದು, ಜೀವಂತ ಕುದುರೆಗಳು, ಆನೆಗಳು, ಒಂಟೆಗಳು ಇವತ್ತು ನಾವು ವೇದಿಕೆ ಮೇಲೆ ರಂಗರೂಪದಲ್ಲಿ ತರ್ತಾ ಇದ್ದೀವಿ. ಏನಂತಂದ್ರೆ ಈಗ ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಪ್ರದರ್ಶನ ಮಾಡ್ತಾರೆ, ಪ್ರಧಾನಿಗಳನ್ನ ಕರೆಸಬೇಕಂತ ರಾಷ್ಟ್ರಪತಿ ಕರೆಸೋ ಯೋಜನೆ ಏನಾದರೂ ಏನು? ಖಂಡಿತ ನಾವು ಮಾಂಡೆ ನಮ್ಮ ನೆಚ್ಚಿನ ವಿಶ್ವನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರನ್ನು ಕರೆಸ್ಬೇಕಂತಿದ್ದೀವಿ. ಹಾಗೆ ರಾಷ್ಟ್ರಪತಿಗಳಂಥ ದ್ರೌಪದಿ ಮುರ್ಮು ಅವ್ರನ್ನು ಕನಸುವಂಥ ಒಂದು ನಿರೀಕ್ಷೆ ಒಂದು ಚಿಂತನೆಯನ್ನು ನಡೆಸಿದ್ದೀವಿ. ಯಾಕಂದರೆ ಕರ್ನಾಟಕ ಇತಿಹಾಸದಲ್ಲಿ ಈ ಥರ ಒಂದು ಮೆಗಾ ಪ್ರಾಜೆಕ್ಟು ಇಲ್ಲಿವರೆಗೆ ಆಗಿಲ್ಲ. ಇಂಥ ಒಂದು ಪ್ರಥಮ ಸ್ವತಂತ್ರ ಹೋರಾಟಗಾರ್ತಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ಈ ಮೆಗಾ ನಾಟಕದಲ್ಲಿ ಈ ನಾಟಕವನ್ನು ಅವರೇ ಚಾಲನೆ ನೀಡಬೇಕೆನ್ನುವಂಥ ಒಂದು ಆಶಯ ನಮ್ಮದಿದೆ. ರಂಗಾಯಣ ನಿರ್ದೇಶಕರು ಈಗಾಗಲೇ ಅಂತೀರಿ ಮೆಗಾ ನಾಟಕ ಎಲ್ಲ ತಯಾರಿಗಳನ್ನು ಮಾಡಿಸಿದ್ದು, ರಾಷ್ಟ್ರಪತಿ ಮತ್ತು ಪ್ರಧಾನಿಗಳನ್ನು ಕೂಡ ಆಹ್ವಾನಿಸಿ ಒಂದು ಪ್ರದರ್ಶನವನ್ನು ತೋರಿಸಬೇಕು, ಪ್ರದರ್ಶನಕ್ಕೆ ಅವರಿಂದ ಉದ್ಘಾಟನೆ ಮಾಡಿಸೋದಕ್ಕೆ ಮಾಡಬೇಕನ್ನೋಂಥ ಯೋಜನೆಯನ್ನು ಕೂಡ ಹಾಕಿಕೊಂಡಿದ್ದಾರೆ.